ಇನ್ನೀ ಮನೇಲಿ ವಸುದೇ ರಾಜ್ಯಭಾರ ಆಗೋಗುತ್ತೆ. ನಿಮ್ಮ ಮಾತಿಗೆ ನಿಮ್ಮ ಮಗನೇ ಅಲ್ಲ ನಿಮ್ಮ ಸೊಸೆನು ಕಿವಿ ಕೊಡಲ್ಲ. ಅತ್ತೆ, ನಿಮಗ್ ನನ್ ಬಗ್ಗೆ ಗೊತ್ತು. ನಾನೇನ್ ಮಾಡಿದ್ರು ಅದ್ರ ಹಿಂದೆ ಒಳ್ಳೆ ಕಾರಣ ಇರತ್ತೆ ಅಂತ ನಿಮಗೀಗಾಗ್ಲೇ ಅರ್ಥ ಆಗಿರತ್ತೆ. ಅಂದ್ರೆ ಏನು? ನಿನ್ ಬಗ್ಗೆ ಗೊತ್ತು ಅಂತಿದ್ಯಾ? ಅಷ್ಟು ದೊಡ್ಡವಳಾಗ್ಬಿಟ್ಟಿಯಾ ನೀನು? ನೀನೇನ್ ಮಾಡಿದ್ರು ನಾವು ಬಸವಂತರ ತಲೆ ಅಲ್ಲಾಡಿಸ್ಬೇಕಾ? ನಿನ್ ಕಾಲ್ ಕೆಳಗಡೆ ಬಿದ್ದಿರ್ಬೇಕಾ? ನಿನ್ ಛತ್ರಿ ಹಿಡ್ಕೋಬೇಕಾ? ಆ ತರ ನನ್ ಹೇಳಿಲ್ಲ ಚಿಕ್ಕಮ್ಮ. ನಿನ್ ಮಾತುಗಳು ಹಾಗೆ ಇದೆ. ಮತ್ತೆ ನೀವ್ ಹಾಗ ಅಪಾರ್ಥ ಮಾಡ್ಕೊಂಡ್ರೆ ನಾನೇನು ಮಾಡಕ್ಕಾಗಲ್ಲ. ಅತ್ತೆ, ಈ ದತ್ತು ಕಾರ್ಯದಿಂದ ನಿಮಗ್ ಕಷ್ಟ ಆಗುವಂತದ್ದು ಏನೂ ನಡೆಯಲ್ಲಂತ ನಾನ್ ಗ್ಯಾರಂಟಿ ಕೊಡ್ತಿದ್ದೀನಿ. ದತ್ತು ಕಾರ್ಯ ಆದ್ಮೇಲೆ ಏನ್ ನಡೆದ್ರು ಅದಕ್ಕೆ ನಾನೇ ಜವಾಬ್ದಾರಿ ಆಗ್ತೀನಿ. ನನ್ನ ನಂಬಿ. ಓಹೋ, ನಿಮ್ ಅತ್ತೆಗೆ ಖಾತ್ರಿ ಕೊಡೋಷ್ಟು ದೊಡ್ಡೋಳಾಗ್ಬಿಟ್ಟಿಯಮ್ಮ. ದತ್ತು ಕಾರ್ಯ ಆದ್ಮೇಲೆ ಏನೇ ನಡೆದ್ರು ನೀನೇ ಜವಾಬ್ದಾರಿನಾ? ಆಗೇನಾದ್ರೂ ನಡಿಬಾರ್ದು ನಡೆದ್ರೆ ಕ್ಷಮ್ಸಿ ಅತ್ತೆ, ಈ ತರ ನಡೆಯುತ್ತೆ ಅನ್ಕೊಂಡಿರ್ಲಿಲ್ಲ ಅಂತ ನಾ ಖನಿ ಕಣ್ಣೀರ್ ಹಾಕಿ ಮಳ್ಳಿ ತರ ನಾಟಕ ಆಡ್ಬೇಕು ಅನ್ಕೊಂಡಿದ್ಯಾ? ಈ ಆಟ ಎಲ್ಲ ನಮ್ಮ ಹತ್ರ ನಡೆಯಲ್ಲ. ನೀವ್ ಯಾಕೆ ಎಲ್ಲ ನೆಗೆಟಿವ್ ಆಗಿ ತಗೋತಿದ್ದೀರಾ ಚಿಕ್ಕಮ್ಮ? ಪಾಸಿಟಿವ್ ಆಗಿ ಯೋಚನೆ ಮಾಡಿ. ಸುಮ್ ಸುಮ್ನೆ ಅತ್ತೆಗೆ ಇಲ್ಲದೆಲ್ಲ ಹೇಳಿ ಅಡ್ಡದಾರಿ ತೋರಿಸ್ಬೇಡಿ. ಅಯ್ಯೋ ಅಯ್ಯೋ ಅಯ್ಯೋ, ಕೇಳಿಸ್ಕೊಂಡ್ರ ಅದಕ್ಕೆ ಈ ಅನ್ಯಾಯನ? ನಾನ್ ನಿಮ್ಗೆ ಅಡ್ಡದಾರಿ ಹಿಡಿಸ್ತಿದ್ದೀನ. ಈ ಮನೆಯಲ್ಲಿ ಜಗಳ ತಂದಿಡೋಕೆ ಬಂದಿದ್ದಾಳೆ ಈ ಮಹಾತಾಯಿ. ನೀವು ಬದುಕಿರೋವಾಗ್ಲೆ ನನಗೆ ಈ ತರ ಅವಮಾನ ಮಾಡ್ತಿದ್ದಾರೆ ಅದಕ್ಕೆ. ನನಗೆ ನಿಮ್ಮನ್ನ ಅವಮಾನ ಮಾಡೋ ಉದ್ದೇಶ ಇಲ್ಲ ಚಿಕ್ಕಮ್ಮ. ನನ್ ಮಾತಿಂದ ನಿಮಗ್ ಬೇಜಾರಾಗಿದ್ರೆ ಕ್ಷಮಿಸಿ. ಅನ್ಬಾರ್ದೆಲ್ಲ ಅಂದು ಕ್ಷಮೆ ಕೇಳ್ತಿದ್ಯಲ್ಲಮ್ಮ. ಹೊರಗಡೆ ಚಪ್ಪಲಿ ಹೊಡೆದು ಒಳಗಡೆ ಕೈ ಹಿಡ್ಕೊಂಡ ಹಾಗೆ ನನ್ನನ್ನೇ ಇಷ್ಟೆಲ್ಲ ಅಂತೀಯ. ಇನ್ನು ನಾನ್ ಬದುಕಿರೋದ್ ವ್ಯರ್ಥ. ಇನ್ನು ಕೆರೆನೋ ಬಾವಿನೋ ನೋಡ್ಕೋತೀನಿ. ಪ್ಲೀಸ್ ಚಿಕ್ಕಮ್ಮ, ನೀವು ಸುಮ್ನೆ ಈ ವಿಷಯನ ದೊಡ್ಡದ್ ಮಾಡಬೇಡಿ. ಅತ್ತೆ, ನೀವು ನನ್ ಮೇಲೆ ನಂಬಿಕೆ ಇಡಿ. ದತ್ತು ಕಾರ್ಯದಿಂದ ಏನೂ ತೊಂದರೆ ಆಗಲ್ಲ. ದತ್ತು ತಗೋಬೇಕು ಅಂತ ಅವರು ನಿರ್ಧಾರ ಮಾಡಿದ್ದಾರೆ. ಕೈ ಬಿಡು. ಅವಳಿಗೆ ಹೇಳಕ್ಕಾಗಲ್ಲ ರಾಕಿ, ಈ ಫಂಕ್ಷನ್ ಮಾಡೋದ್ರಿಂದ ನಿನ್ಗೆ ನನ್ಗೆ ತುಂಬಾನೇ ಒಳ್ಳೇದಾಗತ್ತೆ, ಮಾಡದೇ ಇದ್ರೆ ಕೆಟ್ಟದಾಗತ್ತೆ. ಏನಾದ್ರೂ ಅಷ್ಟೇ, ನಾನು ಫಂಕ್ಷನ್ ಮಾಡಿಸ್ಕೊಳ್ಳಲ್ಲ. ಹಠ ಹಿಡಿಬೇಡ ರಾಕಿ,
ನಿನ್ನ ಯಾರಾದ್ರೂ ಏನಾದ್ರೂ ಅಂದ್ರ ನಿಮ್ ಡ್ಯಾಡಿ ನಿನ್ಗೇನೋ ಕಮ್ಮಿ ಆಗಿರೋ ಹಾಗೆ ನಿನ್ನ ದತ್ತು ತಗೋಬೇಕು ಅಂತಿದ್ದಾನೆ. ಅದು ಬೇರೆ ಕಾರಣದಿಂದ ನನಗಿಷ್ಟ ಆಗ್ತಾ ಇಲ್ಲ. ನನ್ಗೆ ಯಾರು ಏನೂ ಅಂದಿಲ್ಲ, ನನ್ಗೆ ಫಂಕ್ಷನ್ ಮಾಡಿಸ್ಕೊಳ್ಳೋದು ಇಷ್ಟ ಇಲ್ಲ. ನಿನಗಿಷ್ಟ ಇಲ್ಲ ಅಂದ್ರು ಈ ಫಂಕ್ಷನ್ ಆಗೇ ಆಗತ್ತೆ. ಹಾಗಿದ್ರೆ ನಾನು ಮನೆಯಿಂದ ಆಚೆ ಹೋಗ್ತೀನಿ. ಫಂಕ್ಷನ್ ಮಾಡಲ್ಲ ಅಂದ್ರೆ ನಾನು ಇಲ್ಲಿರ್ತೀನಿ. ನಾನು ಇರ್ಬೇಕೋ ಬೇಡವೋ ಅಂತ ನೀನೇ ನಿರ್ಧಾರ ಮಾಡು. ರಾಕಿ ರಾಕಿ ಅಂದ್ರೆ ಮೊದ್ಲೇ ನಡೆಯುತ್ತೆ ಅಂತ ನಿನಗೆ ಹೇಗ್ ಗೊತ್ತಾಗ್ತಿತ್ತು? ಅದೇನಂತ ದೊಡ್ಡ ವಿಷಯನೇನೆ. ಫಂಕ್ಷನ್ ಮಾಡ್ಬೇಡ ಅಂತ ನಿಮ್ ಅತ್ತೆ ಅಭಿಗ್ ಹೇಳಿದ್ಲು, ಅಭಿ ಕೇಳಿಲ್ಲ, ವಸು ಹೇಳಿದ್ಲು, ಅವಳು ಕೇಳಿಲ್ಲ, ಇನ್ಯಾರು ಹೇಳಿದ್ರೆ ಫಂಕ್ಷನ್ ನಿಲ್ಲುತ್ತೋ? ನಿಮ್ ಅತ್ತೆ ಯೋಚನೆ ಮಾಡೇ ಇರ್ತಾಳಲ್ವಾ. ನಿಮ್ ಮಾವನ್ಗೆ ಹೇಳಿದ್ರು ಆಗಲ್ಲ, ನಿನಗೂ ನನಗೂ ಹೇಳಿದ್ರು ಉಪಯೋಗ ಇಲ್ಲ. ಭಾಸ್ಕರ್ ಪಾವನಿ ಅಖಿಲ್ಗೆ ಹೇಳಿದ್ರು ಅವರು ಅಭಿಗೆ ಎದ್ರು ಮಾತಾಡಲ್ಲ. ಅನೂ ಕೀರ್ತಿಗಂತೂ ಆಗೋದೇ ಇಲ್ಲ. ಮಿಕ್ಕಿರೋರ್ ಯಾರು? ಆ ರಾಕಿ ತಾನೆ. ಅಂದ್ರೆ ಅತ್ತೆ ರಾಕಿಗೆ ಹೇಳಿದಾರೆ ಅಂತ್ಯ? ಇನ್ನೇನ್ ಮತ್ತೆ, ಅವನು ಒಪ್ಪಿಸಿದ್ರೆ ಅವನು ವಸುನ್ ಒಪ್ಪಿಸ್ತಾನೆ. ಅವರಿಬ್ರು ಬೇಡ ಅಂದ್ಮೇಲೆ ಅಭಿ ಫಂಕ್ಷನ್ ಯಾಕೆ ಮಾಡ್ತಾನೆ? ಅತ್ತೆ ಬಗ್ಗೆ ಏನು ಅನ್ಕೊಂಡಿದ್ದ ಆಂಟಿ, ಅವ್ರು ತುಂಬಾನೇ ಬುದ್ಧಿ ಉಪಯೋಗಿಸ್ತಾರೆ. ನಿಮ್ ಅತ್ತೆಗ್ ಬುದ್ಧಿ ಇಲ್ಲ ಅಂತ ನೀನ್ ಹೇಗೆ ಅನ್ಕೊಂಡೆ? ಆದ್ರೂ ನನ್ನಷ್ಟು ಬುದ್ಧಿ ಇಲ್ಲ ಬಿಡು. ಏನೇ ಹಾಗ್ ನೋಡ್ತಾ ಇದ್ಯಾ? ನಿನಗ್ ಬುದ್ಧಿ ಬೇರೆ ಇದ್ಯಾ ಅಂತ? ಅಂದ್ರೆ ಇಲ್ಲ ಅಂತನಾ? ಅಖಿಲ್ ಜೊತೆ ಒಂದ್ 5 ನಿಮಿಷ ಮಾತಾಡ್ ನೋಡು, ಬುದ್ಧಿ ಇದೆಯೋ ಇಲ್ವೋ ನಿಂಗೆ ಗೊತ್ತಾಗತ್ತೆ. ಏನೇ ಆದ್ರೂ ಅವನ ಹತ್ರ ಮಾತಾಡೋದ್ ಕಷ್ಟ ಕಣೆ. ನೀನ್ ಹೇಗ್ ಮಾತಾಡ್ತಿದ್ಯೋ, ಆದ್ರೂ ನೀನ್ ಮಾತಾಡಲ್ಲ ಬಿಡು, ಯಾವಾಗ್ಲೂ ಜಗಳ ಆಡ್ತಿರ್ತೀಯ. ನನ್ ವಿಷಯ ಬಿಟ್ಟಾ ಕಾಂಟಿ, ರಾಕಿ ಹೇಳಿದ್ರು, ವಸುಕ್ಕ ಹೇಳಿದ್ರು, ಅಭಿಭಾವ ಕೇಳಲ್ಲ ಅನ್ಸತ್ತೆ. ಯಾಕಂದ್ರೆ ಭಾವ ಒಂದ್ಸಲ ಕಮಿಟ್ ಆದ್ರು ಅಂದ್ರೆ ಅವ್ರ ಮಾತ ಅವರೇ ಕೇಳಲ್ಲ. ನೀನು ಥ್ಯಾಂಕ್ಸ್ ಹೇಳ್ಬೇಕಾಗಿರೋದು ನನ್ಗಲ್ಲ, ವಸುಗೆ. ಇದೆಲ್ಲಾನು ವಸುವಿಂದಾನೆ ಸಾಧ್ಯ ಆಗಿದ್ದು. ಅವಳೇ ನನ್ನ ಟ್ಯಾಲೆಂಟ್ ನ ಗುರುತಿಸಿ ನಮ್ಮ ಈ ಸಂತೋಷಕ್ಕೆ ಅವಳೇ ಕಾರಣ ಆಗಿದ್ದಾಳೆ. ಹೌದು ರೀ, ಅವಳನ್ನ ಅಪಾರ್ಥ ಮಾಡ್ಕೊಂಡ್ರು, ನಮ್ಮನ್ನ ಅವಳು ಅರ್ಥ ಮಾಡ್ಕೊಂಡ್ಲು. ವಸುಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಕಮ್ಮಿನೆ. ಈ ವಿಷಯ ಗೊತ್ತಾದ್ರೆ ವಸು ಅದೆಷ್ಟು ಖುಷಿ ಪಡ್ತಾಳೋ ಅವಳಿಗೆ ಈಗ್ಲೇ ಹೇಳ್ತೀನ್ರಿ. ಆಮೇಲೆ ಅದನ್ನ ಹೇಳ್ಬೋದು, ಮೊದ್ಲು ನೀನ್ ಎದ್ದಳು. ಯಾಕೆ? ಅಯ್ಯೋ ಹೇಳು ಅನ್ನಲ್ಲ. ಹೇಗಿದೆ ಪಾವನಿ? ನಿಮ್ ಮನ್ಸಿನ ತರ ಪರಿಶುದ್ಧವಾಗಿದೆ ರೀ. ಮತ್ತೆ ನಂಗೆ ರಿಟರ್ನ್ ಗಿಫ್ಟ್ ಏನು ಇಲ್ವಾ? ಏನ್ ಬೇಕು? ನೀನ್ ಏನ್ ಕೊಟ್ರು ತಗೋತೀನಿ. ನನ್ನೇ ನಿಮಗ್ ಯಾವತ್ತೋ ಕೊಟ್ಟಿದ್ದೀನಲ್ಲ, ಕೊಡೋದಕ್ಕೆ ನೀನು ಇಲ್ಲ. ಯಾಕಿಲ್ಲ?
ವಸೋರೆ. ನೀವಿನ್ನೂ ರಾಕಿ ಬಗ್ಗೆ ಚಿಂತೆ ಮಾಡ್ತಾ ಇದ್ದೀರಾ? ದತ್ತು ಬೇಡ ಅಂತ ರಾಕಿ ಯಾಕೆ ಅಷ್ಟು ಹಠ ಹಿಡಿತಿದ್ದಾನೋ ನನ್ಗೆ ಅರ್ಥ ಆಗ್ತಿಲ್ಲ ರೀ. ಇಲ್ಲಿ ತನಕ ನಾನೇನ್ ಹೇಳಿದ್ರು ಕೇಳ್ತಿದ್ದ, ಈಗೇನ್ ಮಾಡಿದ್ರು ಖಂಡಿತ ಒಪ್ಪಲ್ಲ ಅಂತಿದ್ದಾನೆ. ಕೊನೆಗೆ ನೀವ್ ಹೇಳಿದ್ರು ಕೇಳಲಿಲ್ಲ. ಈ ಕಂಡೀಷನ್ ಅಲ್ಲಿ ಫಂಕ್ಷನ್ ಹೇಗ್ ನಡೆಯುತ್ತೋ ಅಂತ ಭಯ ಆಗ್ತಿದೆ. ಫಂಕ್ಷನ್ ನಡೆಯುತ್ತೆ, ಆ ವಿಷಯದ ಬಗ್ಗೆ ನೀವೇನು ಊರಿ ಮಾಡ್ಕೋಬೇಡಿ. ಆದ್ರೆ ರಾಕಿ ಬೇಡ ಅಂತಿದಾನಲ್ವಾರಿ? ರಾಕಿನ ನಾನು ಒಪ್ಪಿಸ್ತೇನೆ. ಅಷ್ಟಕ್ಕೂ ರಾಕಿ ಯಾಕೆ ಫಂಕ್ಷನ್ ಬೇಡ ಅಂತಿದ್ದಾನೆ? ದತ್ತು ತಗೊಳ್ಳೋದಂದ್ರೆ ಏನು, ಅದರಿಂದಾಗೋ ಬೆನಿಫಿಟ್ಸ್ ಏನು ಅಂತ ರಾಕಿ ಗೊತ್ತಿಲ್ವಲ್ರಿ? ಗೊತ್ತಿಲ್ಲ ಅಂದ್ಮೇಲೆ ನಾವ್ ಹೇಳಿದ್ರೆ ಕೇಳ್ಬೇಕು ತಾನೆ? ತಿಳ್ಕೊಳ್ದೆ ಬೇಡ ಅಂತಿರೋದ್ ಯಾಕೆ? ನಿಮಗಿನ್ನೂ ಅರ್ಥ ಆಗಿಲ್ವಾ? ಜನರಲ್ ಆಗಿ ಈ ವಯಸ್ಸಿನ ಮಕ್ಕಳಿಗೆ ಒಳ್ಳೇದು ಕೆಟ್ಟದು ಗೊತ್ತಾಗಲ್ಲ. ಪೇರೆಂಟ್ಸ್ ಆಗ್ಲಿ ಟೀಚರ್ಸ್ ಆಗ್ಲಿ ಯಾವ್ದು ಒಳ್ಳೇದು ಅಂತ ಹೇಳ್ತಾರೋ ಅದೇ ಒಳ್ಳೇದು ಅಂತ ಅನ್ಕೊಳ್ತಾರೆ, ಯಾವ್ದು ಕೆಟ್ಟದು ಅಂತ ಹೇಳ್ತಾರೋ ಅದನ್ನೇ ಕೆಟ್ಟದು ಅಂತ ಅನ್ಕೊಳ್ತಾರೆ. ಈ ದತ್ತು ತಗೊಳ್ಳೋ ವಿಚಾರದಲ್ಲಿ ರಾಕಿಗೆ ಯಾರೋ ಬೇಕು ಅಂತ ಮ್ಯಾನಿಪುಲೇಟ್ ಮಾಡ್ತಾ ಇದಾರೆ. ಏನ್ ಹೇಳ್ತಿದ್ದೀರಾ? ದತ್ತು ತಗೊಳ್ಳೋದು ಬೇಡ ಅಂತ ಯಾರೋ ರಾಕಿಗೆ ಬಲವಂತವಾಗಿ ಹೇಳಿ ಭಯಪಡಿಸಿದ್ದಾರೆ. ಅದಕ್ಕೆ ರಾಕಿ ಫಂಕ್ಷನ್ ಬೇಡ ಅಂತ ಹಠ ಮಾಡ್ತಾ ಕೂತಿರೋದು. ನಿಮಗೆ ಹೇಗೆ ಗೊತ್ತು? ಕೆಲವೊಂದು ವಿಚಾರದಲ್ಲಿ ಮಕ್ಕಳು ತಮಗೇನ್ ಬೇಕೋ ಏನ್ ಬೇಡವೋ ಅನ್ನೋದ್ರಲ್ಲಿ ಕ್ಲಿಯರ್ ಆಗಿರ್ತಾರೆ ರೀ. ಅಂತ ವಿಷಯದಲ್ಲಿ ಸ್ವಂತವಾಗಿ ಅವರೇ ಡಿಸಿಷನ್ ತಗೊಳ್ತಾರೆ. ಆ ಡಿಸಿಷನ್ ಹಿಂದೆ ಒಂದೊಳ್ಳೆ ಉದ್ದೇಶ ಕೂಡ ಇರುತ್ತೆ, ಅದನ್ನ ಅವ್ರು ಹೇಳಕ್ಕೂ ಇಷ್ಟಪಡ್ತಾರೆ. ಕಾರಣ ಇಲ್ಲದೆ ಬೇಡ ಅಂತಿದ್ದಾರೆ ಅಂದ್ರೆ ಅದು ರಾಕಿ ಓನ್ ಡಿಸಿಷನ್ ಅಲ್ಲ ಅಂತ ಅನ್ಸುತ್ತೆ. ಯಾರೋ ಮ್ಯಾನಿಪುಲೇಟ್ ಮಾಡ್ತಾ ಇದಾರಣ್ಣ. ಫಂಕ್ಷನ್ ಬೇಡ ಅಂತ ರಾಕಿ ನಿಮ್ಮ ಹತ್ರ ಹೇಳದಕ್ಕೂ ನನ್ನ ಹತ್ರ ಹೇಳಬೇಕಾದ್ರೂ ಕಾನ್ಫಿಡೆಂಟ್ ಆಗಿರಲಿಲ್ಲ ಅವನು. ರಾಕಿಗೆ ಇಷ್ಟ ಇಲ್ಲದೆ ಇದ್ರೂ ಕೂಡ ಅವನಿಂದ ಯಾರೋ ಹೇಳಿಸ್ತಾ ಇದ್ದಾರೆ, ಅದನ್ನ ನೀವು ಗಮನಿಸಲಿಲ್ಲ. ಫಂಕ್ಷನ್ ಬೇಕಾಗಿರೋ ಎಲ್ಲ ವಸ್ತುಗಳನ್ನ ತರಕ್ಕೆ ನಾಳೆ ಶಾಪಿಂಗ್ ಹೋಗ್ತಾ ಇದೀವಿ. ಅಂದ್ರೆ ರಾಕಿ? ನಾನ್ ರಾಕಿ ಹತ್ರ ಮಾತಾಡ್ತೇನೆ, ರಾಕಿನ ನಾನು ಒಪ್ಪಿಸ್ತೇನೆ. ಅದೇನು ದೊಡ್ಡ ವಿಷಯ ಏನಲ್ಲ. ನನಗ್ಯಾಕೋ ನಿಮ್ ವಿಷಯನೇ ದೊಡ್ಡದಾಗಿ ಕಾಣಿಸ್ತಾ ಇದೆ. ನನ್ ವಿಷಯನ? ಹೌದು. ರಾಕಿ ಬಗ್ಗೆ ನೀವ್ಯಾಕೆ ಅಷ್ಟು ವರಿ ಆಗ್ತಾ ಇದ್ದೀರಾ? ಅಂದ್ರೆ ಅದು ರಾಕಿಗೆ ನೀವು ತಾಯಿ ಆದ್ರೆ ನಾನ್ ತಂದೆ. ಎಲ್ಲಾ ವಿಷಯದಲ್ಲೂ ರಾಕಿ ಈಕ್ವಲ್ ಆಗಿರ್ಬೇಕು, ಹಾಗೆ ಬೆಳಿಬೇಕು. ಎಲ್ಲ ಹಕ್ಕು ಅಧಿಕಾರ ರಾಕಿಗೆ ಸಿಗ್ಬೇಕು. ಅದಕ್ಕೆ ಈ ದತ್ತು ತಗೊಳ್ಳೋ ಕಾರ್ಯಕ್ರಮ ಮಾಡ್ತಾ ಇರೋದು. ಅದು ಅರ್ಥ ಆಯ್ತು ರೀ. ನೀವು ಇನ್ನೊಂದನ್ನ ಅರ್ಥ ಮಾಡ್ಕೋಬೇಕು, ನಾನು ರಾಕಿಗೆ ಬರೀ ತಂದೆ ಮಾತ್ರ ಅಲ್ಲ, ನಿಮಗೆ ಹಸ್ಬೆಂಡ್ ಕೂಡ. ರಾಕಿಗೆ ನೋವಾದ್ರೆ ನಿಮ್ಗೆ ಹೇಗೆ ತಡ್ಕೊಳಕಾಗಲ್ವೋ, ಹಾಗೆ ನೀವು ಸಫರ್ ಆಗ್ತಾ ಇದ್ರೆ ನನ್ನಿಂದ ನೋಡಕ್ಕಾಗಲ್ಲ. ಖುಷಿಯಾಗಿರ್ಬೇಕು ಅಂತ ನೀವು ನನ್ನ ಮದುವೆ ಮಾಡ್ಕೊಂಡು ಮನೆಗೆ ಬಂದಿದ್ದೀರಾ. ನೀವು ಸಂತೋಷವಾಗಿದ್ರೂ ಇಲ್ಲದೆ ಇದ್ರೂ ಕೂಡ ಅದಕ್ಕೆ ಕಾರಣ ನಾನೇ ಆಗ್ತೇನೆ. ಅಯ್ಯೋ, ನಿಮ್ಮಿಂದ ನಾನೇನ್ ಕಷ್ಟ ಪಡ್ತಿಲ್ಲ ರೀ. ನನ್ನಿಂದ ನೀವು ಸಂತೋಷ ಕೂಡ ಇಲ್ಲವಲ್ಲ? ಹಾಗೇನಿಲ್ಲ ರೀ. ಮತ್ ನಾನಿರ್ಬೇಕಾದ್ರೆ ನೀವ್ಯಾಕೆ ಚಿಂತೆ ಮಾಡಬೇಕು? ಅಂದ್ರೆ ನಿಮಗ್ ಬರ್ಡನ್ ಆಗ್ಬಾರ್ದು ಅಂತ. ಗಂಡ ಅಂದ್ರೆ ಎಲ್ಲಾನು ಸಹಿಸ್ಕೊಳ್ಳೋಣ್ರಿ, ಹೆಂಡತಿ ಪರವಾಗಿ ಎಲ್ಲಾ ಜವಾಬ್ದಾರಿಗಳನ್ನ ತಗೊಳ್ಳೋನು, ಕಷ್ಟ ಆಗ್ಲಿ ಸುಖ ಆಗ್ಲಿ ಜೊತೆಗೆ ಹಂಚ್ಕೊಳ್ಳೋನು. ನನ್ನ ಮೇಲೆ ನಿಮ್ಗೆ ಆ ರೀತಿ ಫೀಲಿಂಗ್ ಬರಲಿಲ್ವಾ? ನಾನು ನಿಮ್ಗೆ ಮೊದಲೇ ಹೇಳಿದ್ದೆ, ಏನೇ ವಿಚಾರ ಆಗಲಿ ನನ್ನ ಹತ್ರ ಹಂಚ್ಕೊಳ್ಳಿ ಅಂತ. ಆಮೇಲೆ ಆ ವಿಚಾರದ ಬಗ್ಗೆ ನೀವೇನು ತಲೆ ಕೆಡಿಸ್ಕೋಬೇಡಿ, ಎಲ್ಲ ನಾನು ನೋಡ್ಕೊಳ್ತೀನಿ. ಅದನ್ನ ಬಿಟ್ಟು ನೀವು ನನ್ನ ಹತ್ರ ಹೇಳ್ದೇನೆ
ನಿಮಗೆ ನೀವೇ ನೋವು ತಿಂತಾ ಇದ್ರೆ ಅದನ್ನ ನೋಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಜಾಯಿಂಟ್ ಫ್ಯಾಮಿಲಿ ಅಂದಮೇಲೆ ಏನೋ ಸಣ್ಣ ಪುಟ್ಟ ಸಮಸ್ಯೆಗಳು ಬರ್ತಾ ಇರ್ತವೆ, ಅದು ನಿಮಗೂ ಗೊತ್ತು. ಅದರಿಂದ ಈ ಫ್ಯಾಮಿಲಿ ಏನು ಹೊರತಾಗಿಲ್ಲ. ಹಾಗೆ ಇಲ್ಲಿ ಯಾರು ಕೆಟ್ಟವರು ಅಲ್ಲ. ಅರ್ಥ ಮಾಡ್ಕೊಳ್ಳಕ್ಕೆ ಟೈಮ್ ಕೊಟ್ರೆ ಎಲ್ಲರೂ ನಗ್ನಗ್ತ ಸಂತೋಷವಾಗಿರ್ತಾರೆ. ನನಗೆ ನಮ್ಮ ಫ್ಯಾಮಿಲಿ ಮೇಲೆ ಯಾವ ಕಂಪ್ಲೇಂಟ್ಸು ಇಲ್ಲ ರೀ. ಆದ್ರೆ ನನಗೆ ನಿಮ್ಮ ಮೇಲಿದೆ. ಇನ್ಮೇಲಾದ್ರೂ ನೀವು ಈ ರೀತಿ ಚಿಂತೆ ಮಾಡೋದನ್ನ ಬಿಟ್ಬಿಡಿ. ಏನಾದ್ರೂ ಸರಿ ಯೋಚನೆ ಮಾಡ್ಬೇಡ ವಸು. ಫಂಕ್ಷನ್ ಬೇಡ ಅಂತ ರಾಕಿಗೆ ಯಾರೋ ಬಲವಂತವಾಗಿ ಹೇಳಿರ್ಬೇಕು ಅನ್ಸುತ್ತೆ. ಈ ವಿಷಯನ ಅಭಿಗೆ ಹೇಳಿದ್ಯಾ? ರಾತ್ರಿನೇ ಹೇಳ್ದೆ ಅಕ್ಕ, ಅವರು ನೀನ್ ಹೇಳ್ದಾಗೇನೆ ಹೇಳಿದ್ರು. ರಾಕಿಯಲ್ಲಿ ನಾನ್ ಹೋಗಿ ಮಾತಾಡ್ತೀನಿ. ರಾಕಿನ ಅವರು ಜಾಗಿಂಗ್ ಕರ್ಕೊಂಡು ಹೋಗಿದಾರಕ್ಕ, ಅವನ್ ಜೊತೆ ಮಾತಾಡ್ತೀನಿ ಅಂದ್ರು. ಮತ್ತೇನ್ ಯಾಕೆ ಯೋಚನೆ ಮಾಡ್ತಿದ್ಯಾ? ರಾಕಿ ಹತ್ರ ಮಾತಾಡಿ ಅಭಿ ಒಪ್ಪಿಸ್ ತಂದ್ಬಿಡು. ಅವ್ರು ಮಾತಾಡಿದ್ರು ಅವನು ಒಪ್ಲಿಲ್ಲ ಅಂದ್ರೆ? ಆ ವಿಷಯದ ಬಗ್ಗೆ ಆತಂಕ ಬೇಡ, ಅಭಿ ಯಾರನ್ನಾದ್ರೂ ಒಪ್ಪಿಸ್ತಾನೆ. ರಾಕಿ ತುಂಬಾ ಮುಂಡು ಅಕ್ಕ. ಅಭಿ ಅವನ್ಗಿಂತ ಹಠ ಮಾರಿ. ಒಂದ್ ಕೆಲ್ಸ ಮಾಡ್ಬೇಕು ಅಂತ ಅವನ್ ಅಂದ್ಕೊಂಡ್ರೆ ಹೇಗಾದ್ರೂ ಸರಿ ಮಾಡ್ತಾನೆ. ನಡಿಬೇಕು ಅಕ್ಕ, ಇಲ್ಲಾಂದ್ರೆ ಅವರಿಗೆ ಅಪಾಯ. ನನ್ಗೇನಾದ್ರೂ ಪರವಾಗಿಲ್ಲ, ಆದ್ರೆ ಅವರಿಗೇನು ಆಗ್ಬಾರ್ದು. ಅಭಿಗೆ ಪಡ್ಬೇಡ, ಹೋಗಿ ಟಿಫನ್ ರೆಡಿ ಮಾಡು. ರಾಕಿ ಬಟ್ಟೆಗಳನ್ನ ಐರನ್ ಮಾಡ್ಬೇಕು. ನಾನ್ ಮಾಡ್ತೀನಿ, ನೀನ್ ಹೋಗು. ಮತ್ತೆ ಕಿಚನ್ ಹೋಗಿ ಏನೋ ಯೋಚಿಸ್ತಾ ಕೈ ಕಾಲು ಏಟ್ ಮಾಡ್ಕೋಬೇಡ, ಹುಷಾರು ಹೋಗು. ಒಂದ್ ಸೆಕೆಂಡ್. ಏನ್ ಡ್ಯಾಡಿ? ನಾನಂದ್ರೆ ನಿನಗಿಷ್ಟನಾ? ತುಂಬಾ ಇಷ್ಟ ಡ್ಯಾಡಿ. ನಾನೇನ್ ಕೇಳಿದ್ರು ಆನ್ಸರ್ ಮಾಡ್ತೀಯ? ಹೇಳ್ತೀನಿ ಡ್ಯಾಡಿ. ಪ್ರಾಮಿಸ್? ಪ್ರಾಮಿಸ್. ಫಂಕ್ಷನ್ ಬೇಡ ಅಂತ ಯಾಕೆ ಹಠ ಮಾಡ್ತಾ ಇದೀಯ? ಹೇಳು ರಾಕಿ. ಆ ವಿಷಯ ಒಂದನ್ ಬಿಟ್ಟು ಬೇರೆ ಏನ್ ಬೇಕಾದ್ರೂ ಕೇಳಿ ಡ್ಯಾಡಿ. ಇನ್ನು ಯಾವ ವಿಷಯದಲ್ಲೂ ನನಗೆ ಕನ್ಫ್ಯೂಷನ್ ಇಲ್ಲ. ಈ ವಿಷಯದ ಬಗ್ಗೆ ನನಗೆ ಕ್ಲಾರಿಟಿ ಬೇಕು. ಪ್ಲೀಸ್ ರಾಕಿ ಹೇಳು. ಸಾರಿ ಡ್ಯಾಡಿ, ನಾನ್ ಹೇಳಲ್ಲ. ಹೇಳಿ ನಿಮ್ಗೂ ಅಜ್ಜಿಗೂ ಜಗಳ ತಂದಿಡಲ್ಲ. ನಿಮ್ ಮಮ್ಮಿ ಕೇಳಿದ್ರು ಹೇಳಿಲ್ಲ, ಅದಕ್ಕೆ ನಾನ್ ಕೇಳ್ತಾ ಇದ್ದೀನಿ. ಹೇಳು ರಾಕಿ, ವಾಟ್ಸ್ ಯುವರ್ ಪ್ರಾಬ್ಲಮ್? ನೀನ್ ಈ ತರ ಸೈಲೆಂಟ್ ಆಗಿದ್ರೆ ನನಗೆ ಹೇಗೆ ಗೊತ್ತಾಗುತ್ತೆ ರಾಕಿ? ನಿನ್ ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ ಅದನ್ನ ನಾನು ಸಾಲ್ವ್ ಮಾಡ್ತೀನಿ, ಹೇಳು. ಪ್ರಾಬ್ಲಮ್ ಏನು ಇಲ್ಲ ಡ್ಯಾಡಿ. ಮತ್ತೆ ಫಂಕ್ಷನ್ ಯಾಕೆ ಬೇಡ ಅಂತ ಇದೀಯಾ? ಅದು ನನಗೆ ಇಷ್ಟ ಇಲ್ಲ. ಯಾಕೆ ಇಷ್ಟ ಇಲ್ಲ? ಫಂಕ್ಷನ್ ಬೇಡ ಅಂತ ಯಾರಾದ್ರೂ ಹೇಳಿದ್ರೆ ನಿಂಗೆ? ನಿನಗೆ ಮ್ಯಾನಿಪುಲೇಟ್ ಮಾಡಿ ಯಾರಾದ್ರೂ ಹೆದರಿಸಿದ್ರ? ಹೇಳ್ರಿ ರಾಕಿ. ಅಂತದೆಲ್ಲ ಏನು ಇಲ್ಲ ಡ್ಯಾಡಿ. ನೀನು ನನ್ನ ಹತ್ರ ಏನೋ ಮುಚ್ಚಿಡ್ತಾ ಇದೀಯಾ, ಅದನ್ನ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಈ ವಿಷಯಕ್ಕೆ ಮಮ್ಮಿ ತುಂಬಾ ಸಫರ್ ಆಗ್ತಾ ಇದಾರೆ, ಅಳ್ತಾ ಇದಾರೆ. ಮಮ್ಮಿಗೆ ಈ ತರ ನೋವು ಕೊಡ್ಬೋದಾ? ನೀನೇ ಹೇಳು. ರಾಕಿನ ಕೇಳಿ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀನಿ ಅಂತ ನಿಮ್ಮ ಮಮ್ಮಿಗೆ ಮಾತು ಕೊಟ್ಟು ಬಂದಿದ್ದೇನೆ. ಡೋಂಟ್ ಡಿಸಪಾಯಿಂಟ್ ಮೀ. ನನಗೆ ನೀನು ಪ್ರಾಮಿಸ್ ಮಾಡಿದ್ಯಾ? ಆ ಪ್ರಾಮಿಸ್ ಉಳಿಬೇಕು ಅಂದ್ರೆ ನೀ ನನಗೆ ಆನ್ಸರ್ ಹೇಳಲೇಬೇಕು. ನಾನು ಹೇಳಲ್ಲ ಡ್ಯಾಡಿ, ಅಜ್ಜಿಗೆ ಬೇಜಾರ್ ಮಾಡಲ್ಲ. ಐ ಆಮ್ ಸಾರಿ.
ನಿನ್ನ ಈ ಸೈಲೆನ್ಸ್ ಆನ್ಸರ್ ರಾಕಿ. ಸೊ ನಿಮ್ಮ ಮಮ್ಮಿಗೆ ಏನ್ ಹೇಳು ಅಂತೀಯ? ಸಾರಿ ಡ್ಯಾಡಿ, ನನಗೆ ಈ ಫಂಕ್ಷನ್ ಬೇಡ. ಬಗ್ಗೆ ಕೇಳಿದ್ರು, ಫಂಕ್ಷನ್ ನಡಿಬೇಕು ಅಂತ ಹೇಳಿದ್ರು. ಫಂಕ್ಷನ್ ನಡೆಯೋದು ನನಗಿಷ್ಟ ಇಲ್ಲ ಮಮ್ಮಿ, ಫಂಕ್ಷನ್ ಮಾಡಬೇಡಿ ಅಂತ ಹೇಳು. ಆಗ್ಲೇ ಟಿಫನ್ ತಿನ್ನೋದು, ಇಲ್ಲಾಂದ್ರೆ ಸ್ಕೂಲಿಗೂ ಹೋಗಲ್ಲ. ಮರ್ಯಾದೆಯಿಂದ ತಿಂತೀಯೋ ಇಲ್ವೋ? ತಿನ್ನಲ್ಲ ಅಂತ ಎಷ್ಟಲ್ಲಿ ಹೇಳಿ. ಯಾಕೋ ರಾಕಿ ಅಷ್ಟೊಂದು ಸಿಟ್ಟು ನಿನ್ನ? ಮಮ್ಮಿ, ಮಮ್ಮಿ ನಿನ್ ಕೈಗೆ ಗಾಯ ಆಯ್ತು. ಆದ್ರೆ ಆಗ್ಲಿ, ಬ್ಲಡ್ ಬರ್ತದೆ ಮಮ್ಮಿ. ಬಂದ್ರೆ ನಿನ್ಗೇನು? ಬಟ್ಟೆ ಕಟ್ತೀನಿ ಮಮ್ಮಿ. ನನಗ್ ಬಟ್ಟೆ ಕಟ್ಟೋಕೆ ನೀನ್ ಯಾರು? ನನ್ ಮಾತ್ ಕೇಳು ಮಮ್ಮಿ. ನೀನು ನನ್ ಮಾತ್ ಕೇಳಿಲ್ಲ, ನಾನ್ಯಾಕ್ ನಿನ್ ಮಾತ್ ಕೇಳ್ಬೇಕು? ಪ್ಲೀಸ್ ಮಮ್ಮಿ, ಬ್ಲಡ್ ಬರ್ತಿದೆ ಮಮ್ಮಿ, ನೋವಾಗ್ತಿರುತ್ತೆ ಮಮ್ಮಿ. ನನಗೇನಾದ್ರೆ ನಿನ್ಗೇನು? ಅನು ಕೀರ್ತಿ, ಮಮ್ಮಿಗೆ ಬಟ್ಟೆ ಕಟ್ಟಿಸ್ಕೊ ಅಂತ ಹೇಳಿ. ಪ್ಲೀಸ್ ಬಟ್ಟೆ ಕಟ್ಟಿಸ್ಕೊಳ್ಳಿ. ರಾಕಿ ನಾನ್ ಹೇಳಿದ ಮಾತು ಕೇಳ್ತಿಲ್ವಲ್ಲ, ನಾನು ರಾಕಿ ಮಾತು ಕೇಳಲ್ಲ. ಅಯ್ಯೋ ಮಮ್ಮಿ, ಜಾಸ್ತಿ ಬ್ಲಡ್ ಹೋದ್ರೆ ತುಂಬಾ ಅಪಾಯ, ಸತ್ತು ಹೋಗ್ತೀನಿ ಅಷ್ಟೇ ತಾನೆ, ಸಾಯ್ತೀನಿ ಬಿಡು. ಮಮ್ಮಿ, ಫಂಕ್ಷನ್ ಯಾಕೆ ಬೇಡ ಅಂತಿದ್ದೀನಿ ಅಂತ ಹೇಳ್ತೀನಿ ಮಮ್ಮಿ. ಹೇಳು ಮಮ್ಮಿ. ನಿನಗೆ ಫಸ್ಟ್ ಏಡ್ ಮಾಡಕ್ ಬಿಡು, ಒಂದ್ ನಿಮಿಷ. ಅಜ್ಜಿಗೆ ಅಜ್ಜಿ ಫಂಕ್ಷನ್ ಬೇಡ ಅಂತ ಹೇಳಿದ್ರ? ಹೌದು. ಯಾವಾಗ ಹೇಳಿದ್ರು? ನೆನ್ನೆ. ಏನಂತ ಹೇಳಿದ್ರು? ನಿಮ್ ಡ್ಯಾಡಿ ನಿನ್ಗೇನೋ ಕಮ್ಮಿ ಆಗಿರೋ ಹಾಗೆ ನಿನ್ನ ದತ್ತು ತಗೋಬೇಕು ಅಂತಿದ್ದಾನೆ. ಬೇರೆ ಕಾರಣದಿಂದ ನನಗಿಷ್ಟ ಆಗ್ತಾ ಇಲ್ಲ. ಫಂಕ್ಷನ್ ನಡೆದ್ರೆ ಗಲಾಟೆ ಆಗುತ್ತೆ, ಅದು ನಿನಗಿಷ್ಟನಾ? ನಾನು ನನ್ನ ಮಗನ ಜೊತೆ ಹಾಗೆ ಹ್ಯಾಪಿಯಾಗಿರ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಎಲ್ರು ಹ್ಯಾಪಿಯಾಗಿರ್ಬೇಕು ಅಥವಾ ಜಗಳ ಮಾಡಬೇಕು, ನೀನೇ ನಿರ್ಧಾರ ಮಾಡು. ಅಂದ್ರೆ ಫಂಕ್ಷನ್ ಮಾಡಬೇಕು ಅಂತ ನಾನು ಅವರು ಹೇಳಿದ್ದಕ್ಕೆ ಅತ್ತೆ ರಾಕಿ ಹತ್ರ ಫಂಕ್ಷನ್ ಬೇಡ ಅಂತ ಹೇಳಿದಾರ? ಅಜ್ಜಿ ಹೇಳಿದ್ರು ಅಂತ ನನ್ ಫಂಕ್ಷನ್ ಬೇಡ ಅಂದೆ ಮಮ್ಮಿ. ಅದ್ ಬಿಟ್ರೆ ನಿನ್ನ ಡ್ಯಾಡಿನ ಬೇಜಾರ್ ಮಾಡ್ಬೇಕು ಅಂತ ಅಲ್ಲ.
ಅಜ್ಜಿಗೆ ಇಷ್ಟ ಇಲ್ದಿರೋ ಕೆಲ್ಸ ಮಾಡಿದ್ರೆ ಅಜ್ಜಿಗೆ ನನ್ ಮೇಲೆ ಮತ್ತೆ ಡ್ಯಾಡಿ ಮೇಲೆ ಕೋಪ ಬರುತ್ತೆ, ಜಗಳ ಆಗುತ್ತೆ. ಅಜ್ಜಿ ಡ್ಯಾಡಿ ಮೇಲೆ ಕೋಪಿಸ್ಕೊಳ್ಳೋದು ನನಗಿಷ್ಟ ಇಲ್ಲ ಮಮ್ಮಿ. ಹಾಗೆ ಅಜ್ಜಿ ನಿನಗ್ ಬಯೋದು ನನಗಿಷ್ಟ ಇಲ್ಲ. ಫಂಕ್ಷನ್ ಮಾಡದೆ ಇದ್ರೆ ಅಜ್ಜಿ ಹ್ಯಾಪಿಯಾಗಿರ್ತಾರೆ, ಎಲ್ರೂ ಹ್ಯಾಪಿಯಾಗಿರ್ತಾರೆ. ಅದಕ್ಕೆ ಬೇಡ ಅಂದೆ ಮಮ್ಮಿ. ಈ ಫಂಕ್ಷನ್ ಇಂದ ನನಗ್ ಒಳ್ಳೇದಾಗುತ್ತೆ ಅಂತ ಡ್ಯಾಡಿ ಹೇಳಿದ್ರು, ನೀನು ಕೂಡ ಹೇಳ್ದೆ. ಆ ಒಳ್ಳೇದು ನನಗ್ ಬೇಡ ಮಮ್ಮಿ. ಅಜ್ಜಿ ನಿಮ್ ಜೊತೆ ಹ್ಯಾಪಿಯಾಗಿರ್ಬೇಕು ಅನ್ನೋದೇ ನನಗ್ ಬೇಕು. ಸಾರಿ ಮಮ್ಮಿ. ಮಮ್ಮಿ ನನ್ ಫಂಕ್ಷನ್ ಬೇಡ ಅಂದಿದ್ದು, ಈಗ ನೋಡು ಎಷ್ಟ್ ದೊಡ್ಡ ಜಗಳ ಆಯ್ತು. ನಾಳೆ ಇನ್ನೆಷ್ಟ್ ದೊಡ್ಡ ಜಗಳ ಆಗುತ್ತೋ ಅಂತ ತುಂಬಾ ಭಯ ಆಗ್ತಿದೆ ಮಮ್ಮಿ. ಇತ್ತೀಚೆಗೆ ಅಜ್ಜಿ ನಮ್ ಹತ್ರ ಚೆನ್ನಾಗಿದ್ರು ಮಮ್ಮಿ. ಅಜ್ಜಿಗೆ ಇಷ್ಟ ಇಲ್ದಿರೋ ಫಂಕ್ಷನ್ ನ ನಾವ್ ಮಾಡಿದ್ರೆ ಅಜ್ಜಿ ನಮ್ಮನ್ನ ಯಾವತ್ತೂ ಕ್ಷಮಿಸಲ್ಲ ಮಮ್ಮಿ. ನಮ್ ಹತ್ರ ಮಾತಾಡಲ್ಲ ಅನ್ಸುತ್ತೆ. ಅಜ್ಜಿಗೂ ಡ್ಯಾಡಿಗೂ ಮಧ್ಯ ಗ್ಯಾಪ್ ಜಾಸ್ತಿ ಆಗುತ್ತೇನೋ, ಎಲ್ರೂ ಸಫರ್ ಆಗ್ತಾರೇನೋ ಮಮ್ಮಿ. ಆ ವಿಷಯ ನನಗ್ ಅರ್ಥ ಆಗತ್ತೆ ರಾಕಿ. ಆದ್ರೆ ಫಂಕ್ಷನ್ ನಡೀತಾ ಇದ್ರೆ ಅದಕ್ಕಿಂತ ದೊಡ್ಡ ಅನಾಹುತ ನಡೆಯತ್ತೆ, ಅದ್ ನಿನಗ್ ಹೇಗ್ ಹೇಳಿ? ಅಜ್ಜಿ ನನ್ಗೆ ಮೊದ್ಲೇ ಹೇಳಿದ್ರಲ್ಲ ಮಮ್ಮಿ, ಅದಕ್ಕೆ ಈ ಫಂಕ್ಷನ್ ಬೇಡ ಅಂದೆ. ಪ್ಲೀಸ್ ಮಮ್ಮಿ, ಡ್ಯಾಡಿಗೆ ಹೇಳಿ ಈ ಫಂಕ್ಷನ್ ನಿಲ್ಸು ಮಮ್ಮಿ, ಪ್ಲೀಸ್. ಏನಾಯ್ತು? ಏನ್ ರಾಕಿ, ಅಳ್ತಾ ಇದೀಯಾ? ಇಲ್ಲ ಡ್ಯಾಡಿ. ಸೊ ನಿನ್ ಫಂಕ್ಷನ್ ಬೇಡ ಅನ್ನೋದಕ್ಕೆ ಕಾರಣ ಅಜ್ಜಿನೇ ಅಂತಾಯ್ತು. ಇಲ್ಲ ಡ್ಯಾಡಿ, ನನ್ಗೆ ಇಷ್ಟ ಇಲ್ಲ ಅಂತ ಬೇಡ ಅಂದೆ. ಇನ್ನು ಯಾಕೆ ನನ್ನ ಹತ್ರ ಮುಚ್ಚಿಡ್ತೀಯ? ಫಂಕ್ಷನ್ ಬೇಡ ಅಂತ ಎಲ್ರು ಮುಂದೆ ಅಮ್ಮನೇ ಹೇಳಿದ್ರಲ್ವಾ, ಎಲ್ರಿಗೂ ಮುಂಚೆ ನಿನ್ನ ಹತ್ರ ಹೇಳಿದ್ದಾರೆ ಅಷ್ಟೇ ಅಲ್ವಾ? ಇಲ್ಲ ಡ್ಯಾಡಿ, ಅಜ್ಜಿ ನನ್ನ ಹತ್ರ ಏನು ಹೇಳಿಲ್ಲ. ಏನದು, ಬೇಗ ಹೇಳು ಹೇಳು ಹೇಳು. ಒಂದ್ ನಿಮಿಷ ನಿನ್ ಫೋನ್ ಕೊಡು. ಯಾಕೆ? ಅಯ್ಯೋ ಕೊಡ ಆಂಟಿ, ಅಲ್ಲಿದೆ ತಗೋ. ಹಾ ಹಲೋ, ಯಾರು? ನಾನ್ ರಾಜು, ಹಾರಿಕಾ. ನೀವಾ ಮೇಡಮ್? ಏನ್ ಹೇಳಿ. ನನಗ್ ಇನ್ನೊಂದು ಹೆಲ್ಪ್ ಮಾಡ್ಬೇಕು. ಏನ್ ಮಾಡ್ಬೇಕು ಮೇಡಮ್? ಹೇಳಿದ್ದೆಲ್ಲ ನೆನಪಿದಲ್ಲ, ನಾಳೆ ನಿನಗೆ ಮತ್ತೆ ಕಾಲ್ ಮಾಡ್ತೀನಿ, ರೆಡಿ ಆಗಿರು. ಓಕೆ ಸರಿ ಮೇಡಮ್, ಇಡ್ತೀನಿ.
ಹೇಗಿದೆ ನನ್ನ ಪ್ಲಾನು? ನೀನ್ ನಿಜವಾಗ್ಲೂ ಹಾರಿಕಾನೇನಾ? ಯಾಕೆ ಡೌಟಾ? ನೋಡಕ್ ಅಮಾಯಕಿ ತರ ಇದೀಯಾ, ನಿನ್ನಲ್ಲಿ ಇಷ್ಟೊಂದ್ ಬುದ್ಧಿ ಎಲ್ಲಿಂದ ಬಂತು? ನಿನಗೆ ಇರ್ಬೇಕಾದ್ರೆ ನನಗಿರಲ್ವಾ ಆಂಟಿ? ಹೋ ಕಣೆ, ನನ್ ಬುದ್ಧಿ ಎಲ್ಲ ನಿನಗ್ ಬಂದಿದೆ. ನನ್ ಜೊತೆ ಫ್ರೆಂಡ್ಶಿಪ್ ಮಾಡಿದ್ದಕ್ಕೆ ನೀನು ಬುದ್ಧಿವಂತೆ ಆಗಿರೋದು. ಹಾಗೇನಿಲ್ಲ, ನಿನ್ ಜೊತೆ ಸೇರಿದ್ಮೇಲೆ ಇರೋ ಬುದ್ಧಿನೂ ಹೋಯ್ತು ನಂಗೆ. ಸರಿ ಬಿಡೆ, ನಾಳೆ ಈ ಪ್ಲಾನು ಹೇಳದ್ ಹಾಗ್ ನಡೆದ್ಬಿಡ್ಬೇಕಷ್ಟೇ. ಪ್ಲಾನ್ ಮಾಡಿರೋದ್ ನಾನು, ಫೇಲ್ ಆಗೋ ಚಾನ್ಸೇ ಇಲ್ಲ. ನೋಡಿಲ್ಲಿ ಹರಿಕಾ, ಯಾರಿಗೂ ಡೌಟ್ ಬರಬಾರ್ದು, ಅಭಿಗಂತೂ ಬರ್ಲೇಬಾರ್ದು. ಅಭಿಗೇನಾದ್ರೂ ಗೊತ್ತಾಯ್ತೋ ನಿನಗೂ ನನಗೂ ಗ್ರಾಚಾರ ಬಿಡಿಸ್ಬಿಡ್ತಾನಷ್ಟೇ. ಅಷ್ಟೊಂದ್ ಬುದ್ಧಿವಂತಿಕೆ ಈ ಮನೇಲಿ ಯಾರಿಗೂ ಇಲ್ಲ ಆಂಟಿ. ಯಾರ ಕೈಲೂ ನಮ್ಮನ್ನ ಹಿಡಿಯಕ್ಕಾಗಲ್ಲ. ಏನೇ ಆಗ್ಲಿ, ಮೊದಲನೇ ಸಲ ಒಂದ್ ಒಳ್ಳೆ ಪ್ಲಾನ್ ಮಾಡಿದ್ಯಾ, ನಾಳೆ ಅದು ವರ್ಕೌಟ್ ಆಗುತ್ತೋ ಇಲ್ವೋ ನೋಡ್ಬೇಕು. ಗ್ಯಾರಂಟಿ ವರ್ಕ್ ಆಗೇ ಆಗುತ್ತೆ, ನೋಡ್ತಿರು. ನಾಳೆ ಆ ಫಂಕ್ಷನ್ ನಿಂತು ಹೋಗೋದ್ ಪಕ್ಕ. ಸರಿ ಸರಿ ಸರಿ, ಬೇಗ ಹೋಗ್ ಮಲ್ಕೊ, ನಾಳೆ ಪ್ಲಾನ್ ಮಾಡ್ಬೇಕು, ಹೋಗ್ ಮಲ್ಕೊ. ನಿಂತ ಹೋಗೋ ಫಂಕ್ಷನ್ ಗೆ ಅಲಂಕಾರ ಮಾಡ್ತಿದ್ದಾರೆ. ನಮ್ ಪ್ಲಾನ್ ಅವ್ರಿಗೆ ಗೊತ್ತಿಲ್ವಲ್ಲ ಆಂಟಿ. ಅದಕ್ಕೆ ಫಂಕ್ಷನ್ ತಕ್ಷಣ ನಿಲ್ಬಾರ್ದು ಕಣೆ, ಇವ್ರನ್ನ ಕಾಯಿಸಿ ಕಾಯಿಸಿ ಫಂಕ್ಷನ್ ಮಧ್ಯದಲ್ಲಿ ನಿಂತು ಹೋಗ್ಬೇಕು. ಅದೇ ಅಲ್ವಾ ಆಂಟಿ ನಮ್ ಪ್ಲಾನು. ನಾನು ಹೋಗಿ ಅಖಿಲ್ಗೆ ಹೆಲ್ಪ್ ಮಾಡ್ತೀನಿ. ಹಾ ಹೋಗು ಹೋಗು, ಇಲ್ಲಾಂದ್ರೆ ನಾನು ನಿನ್ನ ಪಕ್ಕ ಪಕ್ಕ ಇರೋದ್ ನೋಡಿ ಅಖಿಲ್ಗೆ ಡೌಟ್ ಬರುತ್ತೆ. ಹೋಗು ಹೋಗು. ಲೋ ದೊಡ್ಡೋನೆ, ಈ ಫಂಕ್ಷನ್ ನಿಜವಾಗ್ಲೂ ನಡೆಯುತ್ತೆ ಅಂತೀಯಾ? ಬೆಳಗ್ ಬೆಳಗ್ಗೆ ಏನ್ ಅಪಶಕುನದ ಮಾತು? ಅಂದ್ರೆ ನಿಮ್ ಅಮ್ಮಂಗ್ ಇಷ್ಟ ಇಲ್ವಲ್ಲ, ಬೆಳಗ್ಗೆಯಿಂದ ರೂಮ್ ಬಿಟ್ಟು ಹೊರಗೆ ಬಂದಿಲ್ಲ. ಹಲೋ ಮೇಡಮ್. ಹೊರಟಿದ್ಯಾ ರಾಜು? ಬರ್ತಿದ್ದೀನಿ ಮೇಡಮ್. ನಾನು ಹೇಳಿದ್ದಿನ ತಗೊಂಡ್ ಬರ್ತಿದ್ಯಾ ತಾನೆ? ತಗೊಂಡ್ ಬರ್ತಾ ಇದ್ದೀನಿ ಮೇಡಮ್. ಬೀಗ ಬಾಯ್, ಪೂಜೆ ಸ್ಟಾರ್ಟ್ ಆಗಿದೆ. ಓಕೆ ಮೇಡಮ್. ಸ್ವಾಮಿ, ರಾಮಮೋಹನ್ ಅವರೇ, ಇಂಥ ಶುಭ ಕಾರ್ಯಕ್ಕೆ ಅವರು ಬರದೇ ಇರೋದು ಒಳ್ಳೇದಲ್ಲ, ಹೋಗಿ ಕರ್ಕೊಂಡ್ ಬನ್ನಿ.
ನಮ್ಮ ಅಣ್ಣ ಅಲ್ಲ, ಆ ದೇವ್ರೆ ಬಂದ್ ಕರೆದ್ರು ನಮ್ಮ ಅದಕ್ಕೆ ಬರಲ್ಲ ಪುರೋಹಿತ್ರೆ. ಅವಳು ಮನ್ಸ್ ಸರಿ ಇಲ್ಲ ಪುರೋಹಿತ್ರೆ, ಇದನ್ ಬಿಟ್ಟು ಬೇರೆ ಏನಾದ್ರೂ ಪರ್ಯಾಯ ಮಾರ್ಗ ಇದ್ರೆ ಹೇಳಿ. ಇದಕ್ಕೆ ಪರ್ಯಾಯ ಮಾರ್ಗ ಅಂದ್ರೆ ಕಾರ್ಯಕ್ರಮ ಇಲ್ಲಿಗೆ ನಿಲ್ಸಿ ನಮ್ಮ ಅತ್ತಿಗೆ ಇಷ್ಟ ಆದಾಗ ಮಾಡೋದು ಅಷ್ಟೇ. ಕಾರ್ಯ ನಿಲ್ಸಕ್ಕಾಗಲ್ಲ ಅತ್ತೆ. ಮತ್ತೆ ದತ್ತು ಕೊಡೋರು ಇರ್ಬೇಕಲ್ವಾ ಅಭಿ? ನಿಮ್ ಮಾವ ಬದುಕಿದ್ರೆ ನಾನು ಅವರು ನಿಂತು ಮಾಡ್ತಿದ್ವಿ. ಅಣ್ಣ ಅದಕ್ಕೆ ನೀವೇ ಕುತ್ಕೊಳ್ಳಿ. ಅಪ್ಪ ಅಮ್ಮ ಆದ್ಮೇಲೆ ನೀವೇ ಅಲ್ವಾ? ಕುತ್ಕೊಳ್ಳಿ. ಪುರೋಹಿತ್ರೆ, ನನ್ನ ದೊಡ್ಡ ಮಗ ಸೊಸೆ ದತ್ತು ಕೊಡ್ಬೋದಾ? ಹಾ, ಖಂಡಿತವಾಗ್ಲು ಸ್ವಾಮಿ. ಅಭಿ ಅವರು ಒಳ್ಳೆ ಉಪಾಯನೇ ಹೇಳಿದ್ರು. ಹಾಗಾದ್ರೆ ಅಮ್ಮ ನೀವಿಬ್ರು ಬಂದು ಇಲ್ಲಿ ಕೂತ್ಕೊಳ್ಳಿ. ಸರಿಯಾಗಿ ಹಿಡ್ಕೊಳೆ, ಅಲ್ಲಾಡಿಸ್ಬೇಡ. ಆಯ್ತಾಯ್ತೀರ ಆಂಟಿ. ಏನೇ ಅಲ್ಲಿ ಕಾರ್ಯಕ್ರಮ ಮುಗಿತಾ ಇದೆ, ಸರಿಯಾಗಿ ಹಿಡಿ. ಒಬ್ಬೊಬ್ರು ಅಡ್ಡ ಬರ್ತಿದಾರ ಆಂಟಿ, ಯಾರು ಬಂದ್ರು ನಿಲ್ಲಿಸ್ಬೇಡ. ಕನ್ನಡಿನ ಅಡ್ಡ ಹಿಡಿ, ಬೇಗ ಬೇಗ. ಏನೇ ಆ ಕಡೆ ಈ ಕಡೆ ಅಲರ್ಟ್ಸ್ ಇದ್ಯಾ?
ನೀನ್ ಸ್ವಲ್ಪ ಹೊತ್ತು ಸುಮ್ಮನೆ ಇದ್ಯಾ? ಕರೆಕ್ಟ್ ಆಗಿ ಹಿಡ್ಕೊಳ್ಳಿ, ಸರಿಯಾಗಿ ಹಿಡ್ಕೋ. ಎಂತ ಕೆಲಸ ಮಾಡಿದ್ಯೆ? ಸಾರಿ ಆಂಟಿ, ಕೈ ಕೈ ಜೋರ್ ಬಿದ್ಬಿಡ್ತು.